ಸಂಸತ್ತುಗಳಿಗೆ ಮರಳಾಗದೆ ಮೋಸ ಹೋಗದೆ ತಮ್ಮ ಪವಿತ್ರವಾದ ಮತವನ್ನ ಹಾಳು ಮಾಡಿಕೊಳ್ಳದೆ ಕ್ಷೇತ್ರದ ಯಾವುದೇ ಗ್ರಾಮಕ್ಕೂ ಸಹ ಇದೇ ರೀತಿಯಾದ ಪ್ರೀತಿ ವಿಶ್ವಾಸ ಬೆಂಬಲವನ್ನು ಮತದಾರರು ನಮಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಹಿಂದೆ ಬಂದೋಗಿದ್ರಲ್ಲ, ಮೊನ್ನೆ ಏನು ರೋಡ್ ಶೋ ಆಗಿದೆ. ರಾಹುಲ್ ಗಾಂಧಿ ಜೊತೆಗೆ ಅವರು ನಮ್ಮ ಖರ್ಗೆ ಅವರು ಪರಮೇಶ್ವರ್ ಎಲ್ಲರೂ ಸಹ ನಮ್ಮ ತಾಲೂಕಿಗೆ ರೋಡ್ ಶೋ ಬಂದೋಗಿದ್ದಾರೆ. ಹಿಂದೆ ಡಿಸೆಂಬರ್ 22 ತಾರೀಕು ಸರ್ಕಾರದ ಪ್ರಗತಿ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ ಹೋಗಿದ್ದಾರೆ ಸಾಧನಾ ಸಮಾವೇಶ. ಎರಡು ಸಾರಿ ಈ ಕ್ಷೇತ್ರಕ್ಕೆ 3 ತಿಂಗಳು ಬಂದೋಗಿದ್ರಿಂದ ಮತ್ತೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೂ ಸಹ ಕಾರ್ಯ ಒತ್ತಡ ಇದೆ. ಇಡೀ ರಾಜ್ಯ ಅಡ್ಡಬೇಕು 224 ಕ್ಷೇತ್ರ, ಅವರು 2 ಕ್ಷೇತ್ರ. ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಅವ್ರು ಬಂದಿಲ್ಲ, ಈಗಲೇ ಬಂದು ಹೋಗಿದ್ದಾರೆ, ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಹೌದು ಏನಪ್ಪ, ಭಾಳ ಅಂತಂದ್ರೆ ಗೆಲ್ತೀನಿ ಅಂತ ಅನಿಸ್ತಾಯ್ತಪ್ಪ, ಅದು ಸಾಕ್ಷಿ ನೀವೇ. ಹೌದು, ಇಸಿ ಅದಕ್ಕಿಂತ ಹೆಚ್ಚಾಗುತ್ತೆ. ಅವ್ರು ಯಾರೀ ಆದಿತ್ಯನಾಥ್ ಇಲ್ಲಿ ಬಂದು ಏನು ಮಾಡ್ತೀರ ಅವರು? ಆದಿತ್ಯನಾಥ್ ಯಾರು? ಮೋದಿ ಶಾ ನಮ್ಗೆ ಯಾರು? ಅವರಲ್ಲಿ ಯಾರು ಲೆಕ್ಕಕ್ಕೆ ಇಲ್ಲ. ನಮ್ಮ ರಾಜ್ಯ, ನಮ್ಮ ಪಕ್ಷ ತತ್ವ, ಸಿದ್ಧಾಂತ, ಪ್ರಣಾಳಿಕೆ, ಸಿದ್ದರಾಮಯ್ಯ ಕೊಟ್ಟಂಥ ಕಾರ್ಯಕ್ರಮಗಳು. ಶಾಂತಗೌಡರ ಒಳ್ಳೆ ವರ್ಚಸ್ ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲೇ ಒಳ್ಳೆ ಒಂದು ಸರ್ಕಾರ, ಜನಸೇವೆ ಸರ್ಕಾರ ಇದೆ ಅಂತಕ್ಕಂಥ ಇದು ಮಾಡಿ, ನಾನು ಕಾಂಗ್ರೆಸ್ ಪಕ್ಷ ನಿರ್ಮಾ ಮನಸ್ಸಿನಿಂದ ನಾನು ಸೇರ್ತಾ ಇದ್ದೇನೆ ಇವತ್ತಿನ ದಿವಸ. ಇವತ್ತು ಸಾಮಾನ್ಯ ನಮ್ಮ ಬೆಳಗತ್ತಿ ಕ್ಷೇತ್ರ ಇಡೀ ನಮ್ಮ ಹೊನ್ನಾಳಿಯಲ್ಲಿ, ಹೊನ್ನಾಳಿ ತಾಲೂಕಿನಲ್ಲೇ ನನ್ನ ಅಭಿಮಾನಿಗಳು, ನನ್ನ ಕಾರ್ಯಕರ್ತರುಗಳು ನನಗೆ ಸಹಕಾರ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರೆ ನಮಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ನಡೆದಂತೆ ಮಾತಿನಂತೆ ನಡ್ಕೊಳ್ಳೋಂಥ ಸರ್ಕಾರ, ಸ್ವಚ್ಛತೆ, ಮೋಸ, ಲಪಟ ಇಂಥವೆಲ್ಲ ಯಾವ ಈ ಪಕ್ಷದಲ್ಲಿ ಇಲ್ಲ ಅಂತಕ್ಕಂಥ ನನ್ನ ಕಾರ್ಯಕರ್ತರು ನನಗೆಲ್ಲ ತಿಳಿಸಿ, ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ನನಗೆ ಎಲ್ಲ ಕೂರಿಸಿ ತಿಳಿ ಹೇಳಿ, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರೆ ಉತ್ತಮ, ಒಳ್ಳೆ, ಮುಂದೆ ನಿನಗೆ ಭವಿಷ್ಯ ಇದೆ. ಈ ಏರಿಯಾದಲ್ಲಿ ನೀನು ಎಲ್ಲ ಜನಸಂಪರ್ಕದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿ ನೀನು ಮುನ್ನಡೆಯಾಗಿ ಹೋಗಪ್ಪ, ನಾವೆಲ್ಲ ಇದ್ದೀವಿ ನೀ ಅಂತೇಳಿ ನನಗೆ ಒಂದು ಬುದ್ಧಿವಾದ ಹೇಳಿದ್ರೆ ನಾನು ಹಂಗೆ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದೆ.